ओके फ्रेंड्स अरशिना मत्ते साल्ट उप्पाकी बेस्ता इदीनि सो बेता इद्दंगे ईरुळ्ळि हाकोंतीनि कट माडि सण्ण सण्ण कट माड्कोंडिरो ईरुळ्ळि हाकोंतीनि सो मेणसिनकायि ओंदु ऐदारु हच्चिकोंडिदीनि नानु सो नोड्कोळ्ळि निम्म मनेयल्लि एष्टु खार तिंतीर एनु अंत निमगे गोत्तिरुत्तल्व सो अदन्न नोड्कोंडु नीवु हच्चिकोबेकु ನಾನು ಒಂದು ಐದಾರು ಹಾಕಿದ್ದೀನಿ ಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮೆಣಸಿನಕಾಯಿನ ಐದಾರನ್ನ ಕಟ್ ಮಾಡಿಕೊಂಡು ಈರುಳ್ಳಿ ಹಚ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಮತ್ತೆ ಬೇಯಕ್ಕೆ ಅಂತ ಇಡ್ತೀನಿ ಸೊ ಫ್ರೆಂಡ್ಸ್ ನಾನು ಈರುಳ್ಳಿ ಮತ್ತು ಮೆಣಸಿನಕಾಯಿ ಹಾಕಿದ್ನಲ್ಲ ಸೊ ಈಗ ಬೇಯ್ತಾ ಇದೆ ಇದರ ಜೊತೆಯಲ್ಲಿ ಹಾಗೆ ಟೊಮಾಟೋ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಸೊ ಟೊಮಾಟೋ ಕೂಡ ಕಟ್ ಮಾಡ್ಕೊಂಡಿರೋವಂಥದ್ದು ನಾನು ಚಿಕನ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಾನು ಒಂದು ಟೂ ತ್ರೀ ಟೈಮ್ಸ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಟೊಮಾಟೋ ಹಾಕ್ಕೋಬೇಕು ಓಕೆ ಫ್ರೆಂಡ್ಸ್ ಈ ಚಿಕನ್ ಬೇಯ್ತಾ ಇದೆ ಟೊಮಾಟೋ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಸೊ ಮೆಣಸಿನ್ಕಾಯಿ ಕೂಡ ಒಂದು ಐದಾರು ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕಿನ ಬೇಳೆ ಫ್ರೆಶ್ಶಾಗಿ ಈಗ ತಂದು ಸುಳಿದು ಇದಕ್ಕಿರೋ ಇದಕ್ಕಿನ ಬೆಳೆ ನೋಡಿ ಈಗ ತಾನೇ ಸುಳಿದು ಇದಕ್ಕಿರೋ ಇದಕ್ಕಿನ ಬೆಳೆ ಒಂದು ಕಪ್ಪಷ್ಟು ಇದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ ಚಿಕನ್ ಜೊತೆಯಲ್ಲಿ ಹಾಕ್ತಾಯಿದ್ದೀನಿ ನಾನು ನೋಡಿ ಅವರೆಕಾಳು ಇದಕ್ಕಿರೋ ಅವರೆಕಾಳು ಹಸಿದು ಇದ್ರ ಜೊತೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಡೋಣ ಓಕೆ ಫ್ರೆಂಡ್ಸ್ ನಾನೀಗ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ ಬೇಯ್ತಾ ಇದೆಯಲ್ಲೋ ಅಂತ ಸೊ ಬೇಯ್ತಾ ಇದೆ ನೀಟಾಗಿ ಅವರೆಕಾಳೆ ಕೂಡ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ ತುಂಬ ಚೆನ್ನಾಗಿರುತ್ತೆ ನಾವು ಸಾಂಬಾರ್ ಥರನೂ ಮಾಡ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ನಾನು ಫ್ರೈ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಸರಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಫ್ರೆಂಡ್ಸ್ ಕೊಬ್ಬರಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಅಂದರೆ ಒಂದು ಐದಾರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಸೊ ಐದಾರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊಬ್ಬರಿ ಇಷ್ಟನ್ನು ನಾವು ಜಜ್ಜಿದ್ದೀವಿ ಸೊ ನೀವು ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು ಜಜ್ಜಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಫ್ರೈಗೆ ಅದಕ್ಕೋಸ್ಕರ ನಾನು ಜಜ್ಜಿ ಇಟ್ಟಿದ್ದೀನಿ ಒಂದು ಪ್ಲೇಟಲ್ಲಿ ನೀವು ಮಿಕ್ಸಿಗಾದರೂ ಹಾಕ್ಕೋಬೋದು ಸೊ ಈ ಪೇಸ್ಟ್ನ ನಾನೀಗ ಚಿಕನ್ಗೆ ಹಾಕ್ತಾಯಿದ್ದೀನಿ ಸೊ ನೀವು ರುಬ್ಬಾಕೊಳ್ಳೋದಾದ್ರೂ ಹಾಕ್ಕೋಬೋದು ಸೊ ನನ್ನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ನಾನು ಜಜ್ಜಿ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೆ ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬೇಯ್ತಾಯಿದೆ ಈಗ ನಾನು ಪ್ಲೇಟ್ ತೆಗೆದು ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಧನಿಯಾ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ನೆಕ್ಸ್ಟ್ ಗರಂ ಮಸಾಲೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಗರಂ ಮಸಾಲೆ ಒಂದು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಗರಂ ಮಸಾಲೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಮತ್ತು ಲವಂಗ ಪೌಡ್ರ್ ಇದೆ ಸೊ ನಾನು ಆ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಿಕ್ಸಿಗೆ ನಾನು ಹಾಕ್ದಿರೋ ಇರೋದ್ರಿಂದ ಜಜ್ಜಿ ಹಾಕಿರೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ನಾನು ಚಕ್ಕೆ ಪುಡಿನೂ ಮತ್ತು ಲವಂಗ ಪುಡಿನ ನಾನು ಇದರಲ್ಲಿ ಪುಡಿ ಮಾಡಿಟ್ಕೊಂಡಿರೋವಂಥದ್ದು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ವೀಕ್ ಫ್ರೆಂಡ್ಸ್ ಅರ್ಧ ಸ್ಪೂನಷ್ಟು ನಾನು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಸೊ ನಮ್ಮ ಮೆಣಸಿನ್ಕಾಯಿ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸೊ ಮೆಣಸಿನ್ಕಾಯಿ ಒಂದು ಅಟ್ಟು ಹಾಕಿ ಅಂದರೆ ಫ್ರೈಗೆ ಒಂದು ಕಟ್ ಮಾಡಿ ಹಾಕಿದ್ದೀನಿ ಒಂದು ಐದು ಇನ್ನು ಮಿಕ್ಸಿಗೆ ಜಜ್ಜಿ ಹಾಕಿರೋವಂಥದ್ದು ಒಂದು ಐದು ಸೊ ಹತ್ತು ಹಾಕಿದ್ದೀನಿ ಸೊ ಮೆಣಸಿನ ಪುಡಿ ಹಂಗಾಗಿ ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸೊ ನೀವು ಖಾರ ಕಮ್ಮಿ ತಿನ್ನೋರಾದರೆ ಮೆಣಸಿನ್ಕಾಯಿ ಹಾಕ್ತಿರೋನು ಪೌಡ್ರ್ ಹಾಕ್ಕೋಬೋದು ಇಲ್ಲಾಂದರೆ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಪೌಡ್ರ್ ಮಾತ್ರ ಹಾಕ್ಕೋಬೋದು ಫ್ರೆಂಡ್ಸ್ ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತೀನಿ ಯಾಕಂದರೆ ಒಂದೂವರೆ ಕೆ ಜಿ ಚಿಕನ್ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ದೀನಿ ನಾನು ಸೊ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ವಾಟ್ರ್ ಹಾಕಿಲ್ಲ ಹಾಗೆ ಫ್ರೈ ಮಾಡ್ತಾ ಇರೋದು ಆಯಿಲಲ್ಲೇ ಓಕೆ ಫ್ರೆಂಡ್ಸ್ ನಾನು ಎಲ್ಲ ಹಾಕಿದ್ದಾಯಿತು ಪೌಡ್ರ್ಸ್ ಎಲ್ಲ ಸೊ ಈಗ ನಾನು ಸ್ವಲ್ಪ ಕುದೀನನ ಹಾಕ್ತಾಯಿದ್ದೀನಿ ನಾನು ಲಾಸ್ಟಲ್ಲಿ ಯಾವಾಗೂ ಕರಿವೇ ಸೊಪ್ಪು ಹಾಕ್ಕೊಳ್ಳೋದು ಸ್ವಲ್ಪ ಜನ ಫಸ್ಟಲ್ಲಿ ಹಾಕ್ತಾರೆ ಸ್ವಲ್ಪ ಜನ ಲಾಸ್ಟಲ್ಲಿ ಹಾಕ್ತಾರೆ ಸೊ ನಾನು ಲಾಸ್ಟಲ್ಲಿ ಹಾಕ್ತೀನಿ ಯಾವಾಗಲೂ ಕರಿವೇ ಸೊಪ್ಪು ಕುದೀನ ಹಾಕಿ ಮಿಕ್ಸ್ ಮಾಡಬೇಕು
सो इदु चिकन फ्राई नोडि फ्रेंड्स चिकन फ्राई तुम्बा टेस्टी आगिरुत्ते अदु इदकिन काळ हाकिरोदक्कंत तुम्बा अवरे काळु ಇದಕ್ಕಿರೋದು ಹಾಕಿರೋದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಪೌಡ್ರ್ ಹಾಕಿದ್ದೀನಿ ಬೇಯ್ತಾ ಇದೆ ಸೊ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ತುಂಬ ಟೇಸ್ಟಿಗೆ ಚಪಾತಿಗೆ ಸೊ ಮುದ್ದೆಗೆ ಫ್ರೈಗೆ ಫ್ರೈ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಪರೋಟಾಗೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಅವರೇಕಾಳು ಹಾಕಿರೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನಾನು 1.5 ಕೆಜಿ ಚಿಕನ್ ಹಾಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಸೋ ನೀವು ಸ್ವಲ್ಪ ಕಮ್ಮಿ ಹಾಕೊಳ್ಳೋದಿದ್ರೆ ಪೌಡರ್ಸ್ ಹಾಕೋಬಹುದು ಓಕೆ ಫ್ರೆಂಡ್ಸ್ ಬೇಯಿ ಬೆಂದಿದ ಆದಮೇಲೆ ಹೇಗಿದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಫ್ರೈ ಆಯ್ತು ಸೋ ನಾನು ಪ್ಲೇಟ್ ಓಪನ್ ಮಾಡಿ ನೋಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೋ ಇದು ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಆಯ್ತು ಈಗ ಪ್ಲೇಟ್ ಗೆ ನಾನು ಹಾಕೊಂಡ್ತಾ ಇದೀನಿ ಸೋ ನೀವು ವಾಟರ್ ಬೇಕು ಅಂದ್ರೆ ಇನ್ ಸ್ವಲ್ಪ ಹಾಕೋಬಹುದು ನಾನು ವಾಟರ್ ಹಾಕ್ತಿರನೆ ಮಾಡ್ತಾ ಇದೀನಿ ನನಗೆ ಡ್ರೈ ಆಗಬೇಕು ಅಂತ ಸೋ ನೀವು ಸ್ವಲ್ಪ ನೀರು ಹಾಕೋಬಹುದು ಇದಕ್ಕೆ ರೈಸ್ ಗೆಲ್ಲ ತಿನ್ನೋರಾದ್ರೆ ನೀವು ಸ್ವಲ್ಪ ವಾಟರ್ ಹಾಕೊಳ್ಳಿ ರೈಸ್ ಗೆ ತಿನ್ನೋದಾದ್ರೆ ಸೋ ನಾವು ಚಪಾತಿಗೆ ಆಗಿರೋದಕ್ಕೆ ಈ ತರ ಮಾಡ್ಕೊಂಡ್ತಾ ಇದೀವಿ ಇದಕ್ಕೆ ನೀವು ವಾಟರ್ ಬೇಕಾದ್ರೂ ಹಾಕೋಬಹುದು ಸೊ ನಾನೀಗ ಪ್ಲೇಟ್ಗೆ ಹಾಕೊಂಡ್ತಾ ಇದೀನಿ ತೋರಿಸ್ತೀನಿ ಹೇಗಿದೆ ಅಂತ ಫೈನಲ್ ನೋಡಿ ಫ್ರೆಂಡ್ಸ್ ಪ್ಲೇಟ್ಗೆ ಸರ್ವ್ ಮಾಡ್ದೆ ನಾನು ಈಗ ಕೊತ್ತಂಬರಿ ಹಾಕ್ತಾ ಇದೀನಿ ಅದರ ಮೇಲೆ ನೋಡಿ ಫ್ರೆಂಡ್ಸ್ ಫಿನಿಷಿಂಗ್ ಈ ಥರ ಇದೆ ಸೊ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಸೊ ರೈಸ್ಗೂ ತಿನ್ಬೋದು ನೀವು ಇದಕ್ಕೆ ಸ್ವಲ್ಪ ವಾಟರ್ ಬೇಕಾದರೂ ಹಾಕ್ಕೋಬೋದು ಸ ಕಾರಣ ಸ್ವಲ್ಪ ನೀವು ಯಾವ ಥರ ತಿಂದಿರ ನಿಮ್ಮ ಮನೇಲಿ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೋಡಿದ್ರೆ ನಿಮ್ಮ ಮುಂದೆನೆ ನಾನು ಮಾಡಿ ತೋರಿಸಿದ್ದೀನಿ ಹೇಗಿದೆ ಅಂತ ಸೊ ತುಂಬ ಚೆನ್ನಾಗಿದೆ ಅವರೇಕಾಳು ಫ್ರೈ ಚಿಕನ್ ಫ್ರೈ ಫಿನಿಷಿಂಗ್ ಈ ಥರ ಇದೆ